ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು. ಈಗ ಅವರು ಪೋಷಕರ ಸಭೆ ಆಯಿತು, ಅದರಲ್ಲಿ ಅವರು ಬೇರೆ ಪೋಷಕರನ್ನ ನಮ್ಮ ಪೋಷಕರನ್ನು ಕರ್ಕೊಂಬಂದ್ರು ಅಂತೇಳಿ ಮೊದಲು ನಮ್ಮ ಹತ್ರ ಹೇಳಿದ್ರಿ. ಸೊ ಅದು ಹೌದಾ? ಯಾವ ಥರ ಯಾವ ಥರ ಯಾರ್ಯಾರು ಕರ್ಕೊಂಬಂದ್ರು ಬೇರೆ ಪೋಷಕರನ್ನು ಅಂದರೆ ಪೋಷಕರ ಬೇರೆ ಪೋಷಕರು ಅಂದರೆ ಯಾರಾಗಿದ್ರು ಅಂತ? ಅಲ್ಲ, ಬೇರೆ ಪೋಷಕರು ಅಂತ ಹೇಳುವಾಗ ನಮಗೆ ಅಲ್ಲಿ ಕಸಿನ್ ಅಂದರು, ಚಿಕ್ಕಪ್ಪ ಅಂದರು, ಚಿಕ್ಕಮ್ಮ ಅಂದರು. ಫಸ್ಟ್ ಡೇ ಬರುವಾಗ ಪೇರೆಂಟು ನಾನು ಅಲೋ ಮಾಡಿದ್ದೀನಿ, ಪೇರೆಂಟು ಪೇರೆಂಟ್ ಪೇರೆಂಟೇ, ಮತ್ತು ನಾನು ಪುನರ್ವಿಮರ್ಶೆ ಮಾಡಲಿಕ್ಕೆ ಹೋಗಲಿಲ್ಲ. ಏಸ್ ಎ ಪೇರೆಂಟ್ ಕರ್ಕೊಂಬನ್ನಿ ಅಂತ ಹೇಳುವಾಗ ಕರ್ಕೊಂಬಂದಿದ್ದಾರೆ, ನಾನು ಕನ್ವಿನ್ಸ್ ಮಾಡಿದ್ದೀನಿ. ಸೆಕೆಂಡ್ ಡೇ ಬರುವಾಗ ಪುನಃ ಮತ್ತೆ ಇವರು ಪೇರೆಂಟೇ ಅಂದರು, ನನಗೆ ಡೌಟ್ ಬಂತಾಗ ಯಾರು ಪೇರೆಂಟ್ ಅಂತ ಹೇಳುವಾಗ ಹೀಗೆ ಕಸಿನು ಸಿಸ್ಟರು ಈ ರೀತಿ ಹೇಳಿದರು. ನಾನು ಆಗಲೂ ಕೂಡ ಅವರೊಟ್ಟಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಮತ್ತು ಮೀಟಿಂಗಿಗೆ ಬನ್ನಿ, ಪ್ರೋಗ್ರೆಸ್ ಕಾರ್ಡ್ ಎಲ್ಲ ರೆಡಿ ಆಗ್ತಾ ಉಂಟು, ನೀವು ಪೋಷಕರ ಸಭೆಯಲ್ಲಿ ನೀವು ಹೇಳಿಕೊಳ್ಳಿ ಅಂತ ಹೇಳಿದ್ದೀನಿ. ಆಗಲೂ ಕೂಡ ಅವರು ಕನ್ವಿನ್ಸ್ ಆಗಿ ಹೋಗಿದ್ದಾರೆ. ಸೆಕೆಂಡ್ ಡೇ, ಥರ್ಡ್ ಡೇ ಬಂದಾಗ ಇದು ಸೃಷ್ಟಿಯಾಗಿದ್ದ ಅನಂತರದ ಬೆಳವಣಿಗೆ ನಿಮಗೆ ಗೊತ್ತಿದೆ. ಮೀಡಿಯಾದಲ್ಲಿ ಯಾವ ಮಟ್ಟದಲ್ಲಿ ಆ ಹುಡುಗಿಯರು ಆದರು ಅಂತ. ಕೊನೆಗೆ ನನಗೂ ಕೂಡ ದುಃಖದ ಸಂಗತಿ ಏನಂದರೆ, ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಈ ಹುಡುಗಿಯರು ಹೀಗೆ ಬದಲಾಗ್ತಾರೆ ಅಂತ ನಾನು ಎಣಿಸಲಿಲ್ಲ. ನಾವು ಪ್ರತಿಯೊಬ್ಬರು ಸ್ಟೂಡೆಂಟನ್ನು ಕೂಡ ನಾವು ನಮ್ಮ ಮಕ್ಕಳ ಹಾಗೇ ಟ್ರೀಟ್ ಮಾಡಿದ್ದೀವಿ ಎಲ್ಲ ಸನ್ನಿವೇಶದಲ್ಲಿ. ಮತ್ತು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಯಾವ ವಿದ್ಯಾರ್ಥಿನಿಯರಲ್ಲಿಯೂ ಕೂಡ ಈವರೆಗೆ ಬರಲಿಲ್ಲ, ಈಗಲೂ ಕೂಡ ಇಲ್ಲ. ಸೊ ಹಾಗಾಗಿ ಶಿಸ್ತಿನಿಂದ ಸಂಯಮದಿಂದ ಗುಣಮಟ್ಟದ ಶಿಕ್ಷಣ ಏನು ಕೊಡಬೇಕು ಅದನ್ನು ನಾವು ನಮ್ಮ ಎಲ್ಲ ಶಿಕ್ಷಕರು ನಮ್ಮ ಆಡಳಿತ ಮಂಡಳಿಯವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೊಡ್ತಿದ್ದಾರೆ. ಹೊಸ ಹೊಸ ಲ್ಯಾಬನ್ನು ಕರೆಕ್ಟ್ ಈಗ 3 ತಿಂಗಳ ಹಿಂದೆ ಫಿಸಿಕ್ಸ್ ಲ್ಯಾಬು, ನಿಮ್ಮ ಬಯಾಲಜಿ ಲ್ಯಾಬು, ಕಂಪ್ಯೂಟರ್ ಲ್ಯಾಬು ಎಲ್ಲವನ್ನು ಕೂಡ ಹೊಸದಾಗಿ ರಚನೆ ಮಾಡಿಕೊಟ್ಟಿದ್ದೀವಿ. ಯಾವುದೇ ರೀತಿಯ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆ ಬರಬಾರದು ಅಂತ. ಮತ್ತು ಯಾವುದೇ ಖಾಸಗಿ ಕಾಲೇಜುಗಳಲ್ಲಿ ಏನು ಸೌಲಭ್ಯಗಳು ಸಿಗ್ತದೋ ಅಷ್ಟೇ ಸೌಲಭ್ಯಗಳನ್ನು ಅವರಿಗೆ ನಾವು ಮಾಡಿಕೊಟ್ಟಿದ್ದೀವಿ. ಮತ್ತು ಆ ಪೋಷಕರನ್ನು ಕೂಡ ನಾನು ಕೇಳಿದೆ, ಬರೀ ಈ ಸಮಸ್ಯೆ ಹೇಳ್ತಿದ್ದೀರಿ, ಇನ್ನೇನಾದರೂ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅಥವಾ ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಕುಂದುಕೊರತೆಗಳಿದ್ದರೆ ದಯವಿಟ್ಟು ತಿಳಿಸಿ, ನಾವು ಸುಧಾರಣೆ ಆಗುವಂಥದ್ದು ಇರ್ತದೆ, ಅಂಥ ವಿಚಾರಗಳಿದ್ದರೆ ಹೇಳಿ. ಇದನ್ನೆಲ್ಲ ಪರೀಕ್ಷೆ ಟೈಮಲ್ಲಿ ನೀವು ಆ ಮಕ್ಕಳಿಗೆ ಇಂಥದ್ದನ್ನೆಲ್ಲ ಅವ್ರ ತಲೆ ಒಳಗೆ ಹಾಕಬೇಡಿ, ಓದಲಿಕ್ಕೆ ಬಿಡಿ, ದಯವಿಟ್ಟು ಇಲ್ಲಿ ನಿಲ್ಲಿಸಿ. ನಿಮಗೆ ಇನ್ನೂ ಕೂಡ ನಿಮಗೆ ಅಸಮಾಧಾನ ಅಂದರೆ ಪೇರೆಂಟ್ ಮೀಟಿಂಗಲ್ಲಿ ಹೇಳಿಬಿಡಿ ಅಂತ ನಾನು ಅವರಿಗೆ ತಿಳಿಸಿದ್ದೀನಿ. ಪೋಷಕರನ್ನು ನಾವು ಕರೆದಿದ್ದೀವಿ, ಆ ಪೋಷಕರು ಯಾರಿದ್ದಾರೆ ಅವರನ್ನು ಮಾತಾಡಿದ್ದೀವಿ. ಕೆಲವು ಪೋಷಕರು ತುಂಬ ಇನ್ನೋಸೆಂಟ್ ಇದ್ದಾರೆ, ಈ ವಿಚಾರ ಅವರಿಗೆ ಘಟನೆ ಗೊತ್ತೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಅವ್ರ ತಂದೆಯರು ಯಾರಿದ್ದಾರೆ ಭಾಳ ಇನ್ನೋಸೆಂಟ್ ಇದ್ದಾರೆ. ಮತ್ತು ಅವರು ನೋಡುವಾಗ ನನಗೆ ಕನಿಕರ ಬಂದಿದೆ, ಇಂಥ ಒಂದು ಮಕ್ಕಳು ತಂದೆ ತಾಯಿಂದಿರೋ ವರ್ತನೆ ನಾನು ಸ್ವಲ್ಪ ಡೌಟ್ ಕಂಡಿದೆ. ಏಕೆಂದರೆ ಪೋಷಕರ ಸಭೆಯಲ್ಲಿ ಬಂದಿದ್ದು ಅವ್ರ ತಂದೆಯರು ಬರಲಿಲ್ಲ, ತಾಯಿಂದಿರು ಬಂದಿದ್ದಾರೆ. ಸೊ ಅವರು ಸ್ವಲ್ಪ ಏನು ವ್ಯತ್ಯಾಸ ಕಂಡ್ರಿ? ಅಲ್ಲ, ನಾ ತಂದೆಯವರನ್ನು ಮಾತಾಡುವಾಗ ಮತ್ತು ಅವ್ರ ತಾಯಿಂದಿರೊಟ್ಟಿಗೆ ಮಾತಾಡುವಾಗ ತಂದೆಯರು ಭಾಳ ಇನ್ನೋಸೆಂಟ್ ಇದ್ದಾರೆ, ಶಿಕ್ಷಣ ಕಲೀಲಿ ಅವರು ಅಂತಕ್ಕಂಥದ್ದು ಭಾಳ ಉತ್ಸಾಹದಲ್ಲಿದ್ದಾರೆ, ಆಸಕ್ತಿ ಉಂಟು. ಸೊ ನನಗೂ ಕೂಡ ಅವರ ವರ್ತನೆ ನನಗೆ ಖುಷಿ ಕೊಟ್ಟಿದೆ. ಆದರೆ ತಾಯಂದಿರು ಅವರು ಕೆಲವು ಸಾರಿ ಆ ಮಾತುಗಳು ಅವರು ಪ್ರಚೋದನೆ ಮಾಡುವಾಗ ನನಗೆ ಆ ತಾಯಂದಿರೇ ಆ ಮಕ್ಕಳನ್ನು ಸ್ವಲ್ಪ ದಾರಿ ತಪ್ಪಿಸ್ತಾ ಇದ್ರು ಅಂತ ನನಗೆ ಡೌಟ್ ಬಂತು. ನನಗೆ ಡೌಟ್ ಅಂದರೆ ಅವ್ರು ಏನು ಹೇಳ್ತಾ ಇದ್ರು, ಈ ಪ್ರಚೋದನೆ ಅಂದರೆ ಯಾವ ಥರ? ಅಲ್ಲ, ನಮಗೆ ಹಾಕಿ ಕೊಡಿ, ನಮಗೆ ಶಿಕ್ಷಣ ಅಂದರೆ ಹಿಜಾಬನ್ನು ಹಾಕಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಸೊ ನಮ್ಮ ಶಿಸ್ತಿನ ಸಂಸ್ಥೆ ಇಲ್ಲಿವರೆಗೆ ಅಂತಹ ಯಾವುದೇ ರೀತಿಯ ಇದಕ್ಕೆ ಅಶಿಸ್ತಿಗೆ ನಾವು ಅವಕಾಶ ಮಾಡಿಕೊಡಲಿಲ್ಲ. ಸೊ ಹಾಗಾಗಿ ಬೇರೆ ವಿದ್ಯಾರ್ಥಿನಿಯರು ಯಾವ ರೀತಿ ಇದ್ದಾರೆ ಅಥವಾ ಇಲ್ಲಿಯವರೆಗೆ ಇವರು ಕೂಡ ಹೇಗೆ ಬಂದಿದ್ದಾರೆ, ಈಗಾಗಲೇ ಕೆಲವರು ಫಸ್ಟ್ ಇಯರಲ್ಲಿದ್ದರೆ 1 ವರ್ಷ ಕಳೆದಿದ್ದಾರೆ, 8 ತಿಂಗಳು ಕಳೆದಿದ್ದಾರೆ, ಸೆಕೆಂಡ್ ಇಯರಲ್ಲಿದ್ದರೆ ಆಗಲೇ 1.5 ವರ್ಷ ಕಳೆದಿದ್ದಾರೆ. ಅವ್ರಿಗೆ ಗೊತ್ತಿದೆ ನಮ್ಮ ಎನ್ವೈರನ್ಮೆಂಟ್ ಏನು ಅಂತ, ಗೊತ್ತಿದೆ ನಮ್ಮ ಶಾಲೆಯ ಶಿಸ್ತು ನಿಯಮ ಅಂದರೆ ಏನು ಅಂತ ಗೊತ್ತಿದೆ. ಸೊ ಹಾಗಾಗಿ ಅವು ಆ ಹುಡುಗಿಯರು ಶಿಸ್ತಿನಿಂದ ಸಂಯಮದಿಂದನೇ ಇದ್ದರು, ಆದರೆ ನಂತರದ ಘಟನೆಗಳಲ್ಲಿ ಬದಲಾವಣೆಯನ್ನು ನಾನು ಕಂಡಿದ್ದೆ ಅವರಲ್ಲಿ. 27 ನಂತರ ಏನಾಯ್ತು ಅಂತೇಳಿ, 27 28 ಮೂರು ದಿನ ಆ ಪೋಷಕರನ್ನು ನಾನು ಕನ್ವಿನ್ಸ್ ಮಾಡೋದ್ರಲ್ಲಿ 3 ದಿನ ಆಗೋಯ್ತು. ಆ ನಂತರ ನಾವು ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿ ಮತ್ತು ನಿಮ್ಮ ಮೈನಾರಿಟಿ ಕಮಿಷನರ್ ಜಿಲ್ಲಾ
ಕಮಿಷನರ್ ಮತ್ತು ವಕ್ ಬೋರ್ಡ್ನ ಪ್ರತಿನಿಧಿ ಇದ್ರು ನಾಜಿರಾ ಅಂತೇನು, ಮತ್ತು ನಮ್ಮ ಪೊಲೀಸ್ ಇಲಾಖೆಯವರಿದ್ದರು, ನಮ್ಮ ಇಲಾಖೆಯ ಉಪನಿರ್ದೇಶಕರಿದ್ದರು. ಅವರ ನೇತೃತ್ವದಲ್ಲಿಯೇ ಸಭೆಯನ್ನು ನಡೆಸಿ ಈ ಹಿಜಾಬ್ ಹಾಕೋದ್ರ ಬಗ್ಗೆ ನಾವು ಮಾತುಕತೆಯನ್ನು ಮಾಡಿದ್ದೀವಿ. ಸೊ ನಿಮಗೇನಾದರೂ ಬೇಕು ಅಂದರೆ ನಾವು ಇಲಾಖೆಗೆ ನಾವು ಮನವಿ ಮಾಡಿಕೊಂಡಿದ್ದೀವಿ, ಅವರ ಎದುರುಗಡೆ ರೆಸೊಲ್ಯೂಷನ್ ಮಾಡಿದ್ದೀವಿ, ಇಲಾಖೆಗೆ ತಿಳಿಸಿದ್ದೀವಿ. ಇಲಾಖೆ ಯಾವಾಗ ಪರ್ಮಿಷನ್ ಕೊಡ್ತದೋ ಕೊಡೋ ತನಕ ನೀವು 27ರಗಿಂತ ಮುಂಚೆ ಕಾಲೇಜಿಗೆ ಯಾವ ರೀತಿ ಹಿಜಾಬನ್ನು ಹಾಕೊಂಬಂದು ತೆಗೆದು ಪಾಠ ಕೇಳ್ತಿದ್ರು ಹಾಗೆ ಬಂದು ಪಾಠ ಕೇಳಿ, ಮತ್ತು ಇಲಾಖೆ ನಮಗೆ ಏನು ನಿರ್ದೇಶನ ಕೊಡ್ತದೋ ಕೊಟ್ಟ ನಂತರ ನೀವು ಮುಂದುವರಿಬಹುದು ಅಂತ ನಾವು ಅವರಿಗೆ ತಿಳಿಸಿದ್ದೀವಿ. ಅವರು ಕೂಡ ಒಪ್ಕೊಂಡೋಗಿದ್ದಾರೆ ತಂದೆ ತಾಯಿಗಳು, ಸೊ ಹುಡುಗಿರು ಕೂಡ ಒಪ್ಕೊಂಡೋಗಿದ್ದಾರೆ. ಆದರೆ 3 ದಿನ ಬಿಟ್ಟು ಅದು ಶನಿವಾರ ಮೀಟಿಂಗ್ ಆದ್ದು, ಆದರೆ ಸೋಮವಾರ ಪುನಃ ಮತ್ತೆ 4 ಹುಡುಗಿಯರು ಹಿಜಾಬ್ ಹಾಕ್ಕೊಂಡೇ ಯಥಾಸ್ಥಿತಿ ಹಾಗೆ ಬಂದಿದ್ದಾರೆ. ಸೊ ಹಾಗಾಗಿ ಬದಲಾವಣೆ ಅಲ್ಲಿಂದ ಚೇಂಜಸ್. 12 ವಿದ್ಯಾರ್ಥಿನಿಯರು ಫಸ್ಟ್ ಡೇ ನಿಮ್ಮನ್ನ ರಿಕ್ವೆಸ್ಟ್ ಮಾಡಿದ್ರು, ಈಗ ನಂತರ ಕಮ್ಮಿ ಆಯ್ತು. ಈಗ 6 ವಿದ್ಯಾರ್ಥಿ ಉಳಿದ 6 ವಿದ್ಯಾರ್ಥಿಗಳು ಅವರು ಏನು ಕ್ಲಾಸಿಗೆ ಹೋಗ್ತೀವಿ ಬರ್ತಾ ಇದಾರಾ ಅಥವಾ ಇನ್ಫಾರ್ಮ್ ತೆಗಿತಿದ್ದಾರಾ? 6 ವಿದ್ಯಾರ್ಥಿನಿಯರು ಕೂಡ ಇಲ್ಲ, ಅಲ್ಲಿ ಉಳಿದಿದ್ದು ಕೊನೆಗೆ 2 ಆದರೆ ನಂತರದ ಬೆಳವಣಿಗೆಯಲ್ಲಿ 8-10 ನಂತರ ಫಸ್ಟ್ ಇಯರ್ ಹುಡುಗಿಯರು ಏನಿದ್ದಾರೆ ಅವರನ್ನು ತಮ್ಮ ಒಂದು ಗುಂಪಿಗೆ ಸೇರಿಸಿಕೊಂಡ್ರು. ಸೊ ಇನ್ನು 4 ವಿದ್ಯಾರ್ಥಿನಿಯರು ಕೂಡ ಅವರು ಪೋಷಕರನ್ನು ಕರೆದು ಹೇಳಿದ್ದೀವಿ, ಅವರು ಹಿಂದೆ ಸರಿದಿದ್ದಾರೆ. ಮತ್ತು ಇನ್ನು ಪಾಠಗಳು ಏನುಂಟವು, ಕೆಲವು ನಮ್ಮದು ಕೋವಿಡ್ ಆಗಿ ಕಾಲೇಜು ಸೀಲ್ ಡೌನ್ ಆಗಿದೆ, 8 ದಿನ ಆನ್ಲೈನ್ ಕ್ಲಾಸ್ ಆಗಿದೆ, ಈಗಲೂ ಕೂಡ ಆನ್ಲೈನ್ ಕ್ಲಾಸ್ ಆಗ್ತಾ ಇದೆ. ಈಗಲೂ ಕೂಡ ಅವರು ಆನ್ಲೈನ್ ಕ್ಲಾಸನ್ನು ಪಾಠನ ಕೇಳ್ತಿದ್ದಾರೆ, ಪಾಠಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಮತ್ತು ಇನ್ನೊಂದು ಮುಖ್ಯವಾದಂಥ ವಿಚಾರ ಅಂದರೆ ಮೊದಲೂ ಕೂಡ ಇವರು ಸ್ವಲ್ಪ ಇರ್ರೆಗ್ಯುಲರ್ ಮತ್ತು ಇಂಡಿಸಿಪ್ಲಿನ್ ಸ್ಟೂಡೆಂಟ್ಸ್, ಆ ಬಗ್ಗೆ ನಾವು ಪೋಷಕರಿಗೆ ಶಾಲೆಗೆ ಲೇಟಾಗಿ ಬರೋದು, ಕಾಲು ಗಂಟೆ ಲೇಟಾಗಿ ಬರುವಂಥದ್ದು, ಮನೇಲಿ ಕಾಲೇಜಿಗೆ ರಜೆ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು, ಸೊ ಇಂಥದ್ದು ಪೋಷಕರಿಗೆ ಗೊತ್ತಿಲ್ಲ ರಜೆ ಅಂತ. ನಾವು ಇಲ್ಲಿ 1 ದಿನ 2 ದಿನ ಬರೆದಿದ್ರೆ ನಾವು ಪೋಷಕರಿಗೆ ಕಾಲ್ ಮಾಡ್ತೀವಿ, ನಿಮ್ಮ ಮಗಳು ಬರಲಿಲ್ಲ ಎಲ್ಲಿಗೆ ಹೋಗಿದ್ದಾರೆ ಏನು ಅಂತ ಕೇಳುವಾಗ ಕಾಲೇಜಿಗೆ ರಜೆಯಂತೆ ಅಂತ ಅವರು ಸುಳ್ಳು ಹೇಳಿರುವಂಥದ್ದು. ಸೊ ಇಲ್ಲಿ ಬಂದು ಉಪನ್ಯಾಸಕಿರೊಟ್ಟಿಗೆ ಅಸಿಸ್ತಿನಿಂದ ವರ್ತಿಸುವಂಥದ್ದು ಅದನ್ನೆಲ್ಲ ಅಲ್ಲ, ಸೈನ್ಸ್ ವಿದ್ಯಾರ್ಥಿನಿಯರಿದ್ದಾರೆ ಇಬ್ಬರು, ಅವರ ಗಮನಕ್ಕೆ ಬಂದಿದ್ದು, ನಾನು ಅವ್ರ ಟೀಚರ್ಸ್ ಹೇಳಿದ್ದಾರೆ ಅಲ್ಲ. ಹುಡುಗಿಯರು ಯಾರು ನನಗೆ ಹೆಸರು ನನಗೆ ಅಂದಾಜಿಲ್ಲ ಅಲ್ಲಿ. ಸೊ ಅಸಿಸ್ತಿನ ಬಗ್ಗೆ ಅವರ ಪೋಷಕರಿಗೂ ಕೂಡ ಮನದಟ್ಟು ಮಾಡಿದ್ದೀವಿ, ಸೊ ಅವರು ಕೂಡ ಅವ್ರಿಗೆ ಗೊತ್ತಿದೆ. ಮತ್ತು ಆ ನಂತರದಲ್ಲಿ ನಾವು ಬದಲಾವಣೆ ಆಗ್ತೀವಿ ಅಂತ ಹುಡುಗಿಯರು ಹೇಳಿದ್ರು. ಸೊ ಮತ್ತೆ ಕಾಲೇಜಿಗೆ ಬರುವಾಗಲೂ ಕೂಡ ವಾರದಲ್ಲಿ 3 ದಿನ 2 ದಿನ ಹೀಗೆ ಅಬ್ಸೆಂಟೀಸೇ. ಸೊ ಇಂದಿನ ಅವ್ರದ್ದು ಹಾಜರಾತಿಯನ್ನು ನೋಡುವಾಗ ರೆಗ್ಯುಲರ್ ಸ್ಟೂಡೆಂಟ್ಸ್ ಕೂಡ ಅಲ್ಲ, ಮತ್ತು ಅವರ ವರ್ತನೆ ಕೂಡ ನಂತರದಲ್ಲಿ ಸ್ವಲ್ಪ ಬದಲಾವಣೆ ಕಂಡಿದ್ದೀವಿ ನಾವು. ಸೊ ಹಾಗಾಗಿ ಬೇರೆ ಮುಸ್ಲಿಂ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ, ಕ್ಲಾಸಿಗೆ ಹೋಗ್ತಿದ್ದಾರೆ, ಹೇಗೆ ಅವರು? ಅಲ್ಲ, ಇದು ಬೇರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇವರಿಗೂ ಕೂಡ ಇವರು ಆತ್ಮಸಾಕ್ಷಿಯನ್ನು ಇಟ್ಕೊಂಡು ಕೇಳಿ ಇವರು ಏನು ಅಲಿಗೇಷನ್ ಮಾಡಿದ್ದಾರೆ ಅದು ಅವರಿಗೆ ಮುಂದೆ ಗೊತ್ತಾಗ್ತದೆ, ಅವರು ಪಶ್ಚಾತ್ತಾಪ ಪಡ್ತಾರೆ ಅವರು. ಸೊ ಯಾವುದೇ ರೀತಿಯ ಅಲಿಗೇಷನ್ನು ಅವರು ಏನು ಮಾಡಿದ್ದಾರೆ 99% ಅವು ಯಾವ ಕೂಡ ಸತ್ಯಕ್ಕೆ ಎಲ್ಲ ದೂರ ಆದಂಥದ್ದು. ಸೋಮವಾರದಿಂದ ತರಗತಿಗಳು ಆರಂಭ ಆಗುತ್ತಾ, ಮತ್ತೆ ಆ ಸಮಯದಲ್ಲಿ ಕೋರ್ಟ್ ಏನು ಹೇಳಿದೆ, ಇಲಾಖೆ ಏನು ಹೇಳ್ತದೆ, ಅದಕ್ಕೆ ನಾವು ಬದ್ಧರಿದ್ದೇವೆ. ಮತ್ತು 27ನೇ ತಾರೀಕು ಡಿಸೆಂಬರು, ಅದಕ್ಕಿಂತ ಮುಂಚೆ ಯಾವ ರೀತಿ ಬರ್ತಿದ್ರು ಹಾಗೆ ಬಂದರೆ ನಮಗೂ ಖುಷಿ. ಅದನ್ನು ನಾವು ಅವರಿಗೆ ಭಾಳಷ್ಟು ಸಾರಿ ಹಲವಾರು ಸಾರಿ ಕನ್ವಿನ್ಸ್ ಮಾಡಿದ್ದೀವಿ. ಸೊ ಆ ರೀತಿ ಬಂದರೆ ಇನ್ನು ಪರೀಕ್ಷೆ ಹತ್ರ ಬಂದಿದೆ, ನಮಗೂ ಕೂಡ ಒಳ್ಳೆಯದೇ, ಅವರಿಗೂ ಕೂಡ ಅವ್ರ ತಂದೆ ತಾಯಿಗಳಿಗೆ, ಮತ್ತು ನಮ್ಮ ಇಡೀ ನಮ್ಮ ಉಡುಪಿ ಜಿಲ್ಲೆ ಅಥವಾ ಇಡೀ ಕರ್ನಾಟಕಕ್ಕೆ ಒಳ್ಳೆಯದಾದಂಥ ಒಂದು ನಿರ್ಧಾರ ಆಗ್ತದೆ. ಸೊ ಅವ್ರು ಬಂದು ಕಲೀಲಿ ಶಾಲೆಗೆ. ನಾವು ಯಾವುದೇ ರೀತಿಯ ನಮ್ಮ ಟೀಚರ್ಸ್ ಏನಿದ್ದಾರೆ ಅವ್ರಿಗೂ ಯಾವುದೇ ಅವ್ರು ಏನೇ ಆಪಾದನೆ ಮಾಡಿದರೂ ಕೂಡ ಯಾರೂ ಕೂಡ ಅವ್ರ ಬಗ್ಗೆ ಅನುಕಂಪ ಇದೆ ಬಿಟ್ಟರೆ ನಾವು ಅವರನ್ನು ಇಗ್ನೋರೇ ಮಾಡಿದ್ದೆ. ಅವರು ಇನ್ನೋಸೆಂಟ್ ಅಂತ ಗೊತ್ತಿದೆ, ಕೆಲವು ಸನ್ನಿವೇಶಗಳು ಅವರನ್ನು ಬದಲಾವಣೆ ಮಾಡಿರಬಹುದು. ಈ ನಂತರ ದಿನಗಳಲ್ಲಿ ಯಾವತ್ತಾದರೂ ಈ ಸಂಘಟನೆಗಳಿಂದ CFI ಇತರ ಸಂಘಟನೆಗಳಿಂದ ಏನು ಕರೆ ಬಂದಿರೋದು ಅಥವಾ ಏನಾದರೂ ನಂತರದ ಬೆಳವಣಿಗೆ ಯಾವ ಥರ ಇತ್ತು ಅಂದರೆ ಈ ಕಾಲೇಜಿಗೆ ಬರೋದು ಬಿಟ್ಟು ಬೇರೆ ಥರ ಕರೆ ಏನು ಬಂದಿದೆಯಾ? ಅಲ್ಲ, ಅವು ಬರ್ತಿರ್ತದೆ, ಅದು ಸಹಜ. ಮತ್ತು ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಾವು ಮತ್ತು ನಾವು ಸರಿಯಾದ ನಿರ್ಧಾರದಲ್ಲಿದ್ದೀವಿ, ಸರಿಯಾದ ಟ್ರ್ಯಾಕಲ್ಲಿದ್ದೀವಿ. ಮತ್ತು ಯಾವುದೇ ನಾವು ಕೂಡ ಯಾವುದೇ ಪಾರ್ಶಾಲಿಟಿ ಮಾಡೋದಾಗಲಿ ಅಥವಾ ಅಹಿತಕರವಾದಂಥ ವಾತಾವರಣ ಸೃಷ್ಟಿ ಮಾಡಬೇಕಂಥದ್ದಾಗಲಿ
ನಮ್ಮ ಯಾರಿಗೂ ಕೂಡ ಇಲ್ಲ. ಸೊ ಹಾಗಾಗಿ ಶಾಲೆ ಶಿಸ್ತು ಈ 35 ವರ್ಷ ಇತಿಹಾಸ ಉಳ್ಳಂಥ ಒಂದು ಸಂಸ್ಥೆ, ಅದು ಹೇಗೆ ಹೋಗಬೇಕು, ಅದು ಅದನ್ನು ನಡೆಸಬೇಕು, ಅದರ ಘನತೆ ಗಾಂಭೀರ್ಯವನ್ನು ನಾವು ಉಳಿಸಬೇಕು, ಅದಕ್ಕೆ ನಾವು ಬದ್ಧರಿದ್ದೀವಿ. ಯಾವುದೇ ಸನ್ನಿವೇಶ ಬಂದರೂ ಕೂಡ ನಾವು ನಮ್ಮ ಶಾಲೆ ಶಿಸ್ತು ಸಂಯಮ ಅದರ ಘನತೆ ಗೌರವವನ್ನು ನಾವು ಕಾಪಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿ ನಾವು ಕೂಡ ಬದ್ಧರಾಗಿದ್ದೇವೆ. ನೀವು ನೋಡಿದ ಪ್ರಕಾರ ಕಾಲೇಜಲ್ಲಿ ಈ CFI ಸಂಘಟನೆ ಕೆಲ ಹುಡುಗರು ಮತ್ತು ಈ ವಿದ್ಯಾರ್ಥಿನಿಯರು ಏನು ಅವರ ವರ್ತನೆ ನೋಡ್ತಾ ಇದ್ರೆ ನಿಮ್ಗೆ ಏನಿಸುತ್ತೆ? ಈಗ ಮೊದಲಾಗಿ ಭೇಟಿ ಮತ್ತು ನಂತರ ದಿನಗಳಲ್ಲಿ ಒತ್ತಾಯ, ನಿಮ್ಗೆ ಏನ್ ಅನ್ಸಿತ್ತು ಅಂದ್ರೆ ಅವ್ರ ವರ್ತನೆ ನೋಡ್ಬೇಕಾದ್ರೆ ಮುಖ್ಯವಾಗಿ CFI ಹುಡುಗರು ಬಂದ್ರು, ಸಂಘಟನೆ ಮುಖಂಡರು ಬಂದ್ರು, ಅವ್ರ ವರ್ತನೆಗಳು ಹೇಗಿತ್ತು? ನಾನು ಅದನ್ನೇ ನಾನು ಐಡೆಂಟಿಫೈ ಮಾಡಿದ್ದು, ಅವ ಸಂಘಟನೆ ವಿದ್ಯೆ ಅವ್ರಿಗೆ ಏನಿದ್ದಾರೆ ನಾನು ಅವರಿಗೆ ಕನ್ವಿನ್ಸ್ ಮಾಡಿದ್ದೀನಿ. ಸೊ ನೋಡಿ, ಅವರು ತುಂಬ ಮೈನರು, ಹುಡುಗಿಯರವರು, ಕಲಿಯುವಂಥ ವಯಸ್ಸು, ಕಲೀಲಿಕ್ಕೆ ಬಿಡಿ, ಈ ವಿಚಾರಗಳನ್ನೆಲ್ಲ ಅವರಿಗೆ ಹಾಕಬೇಡಿ, ಮುಂದೆ ಅವರು ಹೈಯರ್ ಸ್ಟಡೀಸ್ಗೆ ಹೋಗಲಿ, ಅಲ್ಲಿ ಅವರದ್ದು ಧರ್ಮ ಏನಿದೆ ಅದನ್ನೆಲ್ಲ ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ಈ ನಮ್ಮ ಸಂಸ್ಥೆಯಲ್ಲಿ, ಅದು ಈ ಹುಡುಗಿಯರು 1000 ವಿದ್ಯಾರ್ಥಿನಿಯರಿದ್ದಾರೆ, 100 ಮುಸ್ಲಿಮ್ಸ್ ವಿದ್ಯಾರ್ಥಿನಿಯರಿದ್ದಾರೆ, ಎಲ್ಲರೂ ಕೂಡ ಸಹಜ ಸ್ಥಿತಿಯಲ್ಲಿದ್ದಾರೆ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ದಯವಿಟ್ಟು ನಿಮ್ಮ ಒಂದು ಆಕ್ಟಿವಿಟೀಸ್ ಏನು ಉಂಟು ಅದನ್ನು ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿಬಿಡಿ ಅಂತ ನಾನು ಅವರಿಗೆ ಸೂಚ್ಯವಾಗಿ ಹೇಳಿದ್ದೀನಿ ಆ ಸಂಘಟನೆಯವರಿಗೆ. ಇದು ನಮ್ಮ ಕಾಲೇಜು ಬಾಲಕಿಯರ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲ ರುದ್ರೇಗೌಡರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಪರೀಕ್ಷಾ ಶೇಟ್, ನ್ಯೂಸ್ ಸೆಟ್ಟಿಂಗ್ ಗಡ ಉಡುಪಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.